ಸಮಯ ಬಹಳಷ್ಟು ಆಗಿದೆ ಅಲ್ವಾ? ಬಹಳ ಜನ ಹೆಣ್ಮಕ್ಳೆಲ್ಲ ಊಟ ಟೈಮ್ ಆಗಿದೆ ಅಂತ ಹೊರಟಿದ್ದಾರೆ. ಊಟನು ಕೂಡ ಏರ್ಪಾಡು ಮಾಡಿದಿರಿ. ಬಹಳ ಜನ ಹೆಣ್ಮಕ್ಳು ಬಂದಿದ್ರು. ಇವತ್ತು ಹೆಣ್ಮಕ್ಳೆಲ್ಲ ಹೈರಾಣ ಆಗ್ಬಿಟ್ಟಿದ್ದಾರೆ ಬೆಲೆ ಏರಿಕೆ. ಇವತ್ತು ಕೂಡ ಗ್ಯಾಸ್ ಸಿಲಿಂಡರ್ ಇದೆಯಲ್ಲ, 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಇವತ್ತು March 1st ಜಾರಿಗೆ ಬರ್ತಾರೆ. 1,155 ರೂಪಾಯಿ ಸಿಲಿಂಡರ್ ಬೆಲೆ. 1,155 ರೂಪಾಯಿ ಈಗ ತಮಿಳ್ನಾಡಿನಲ್ಲಿ 1,155 ರೂಪಾಯಿ, ಡೆಲ್ಲಿನಲ್ಲಿ 1,118 ರೂಪಾಯಿ. ಮನಮೋಹನ್ ಸಿಂಗ್ ಅವರು ಇರುವಾಗ 414 ರೂಪಾಯಿ, 414 ರೂಪಾಯಿ. ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 71 ರೂಪಾಯಿ, ನರೇಂದ್ರ ಮೋದಿ ಅವರ ಕಾಲದಲ್ಲಿ 102 ರೂಪಾಯಿ. ಡೀಸೆಲ್ ಬೆಲೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ 54 ರೂಪಾಯಿ, ಈಗ 90 ರೂಪಾಯಿ. ಗೊಬ್ಬರ ಡಿಎಪಿ 450 ರೂಪಾಯಿ ಇತ್ತು ಒಂದು ಚೀಲ 50 ಕೆಜಿದು, ಈಗ 1,450 ರೂಪಾಯಿ. 1,450 ರೂಪಾಯಿ, 1,000 ರೂಪಾಯಿ ಜಾಸ್ತಿ ಆಯ್ತು. ಇಲ್ಲಿ ಬಂದಿದ್ರು ಬೆಳಗಾವಿಗೆ, ಅಲ್ಲ ಕರ್ನಾಟಕಕ್ಕೆ. ನಾವು ರೈತರಿಗೆ 6,000 ರೂಪಾಯಿ ಕೊಟ್ಟಿದ್ದೀವಿ, ಸತೀಶ್ ಜಾರಕಿಹೊಳಿ ಹೇಳಿದ್ರು. ಇಲ್ಲಿ ಸುಲಿಗೆ ಮಾಡಿ ರೈತರ ರಕ್ತ ಹೀರಿ ಬೆಲೆ ಏರಿಕೆ ಮಾಡಿ ತೆರಿಗೆ ವಸೂಲು ಮಾಡಿ 6,000 ರೈತರಿಗೆ ಕೊಟ್ಟಿದ್ದೀವಿ. 6,000 ರೈತರು ಕೊಟ್ಟಿದ್ದೀವಿ ಮಿಸ್ಟರ್ ನರೇಂದ್ರ ಮೋದಿಜಿ. ಕ್ಯೂ ಜೂಟ್ ಬೋಲ್ತಾ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ, ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ಒಂದ್ ಕೈನಲ್ಲಿ ಕೊಡೋದು, ಇನ್ನೊಂದ್ ಕೈನಲ್ಲಿ ಕಿತ್ಕೊಳ್ಳೋದು. ಇವತ್ತು GST ಟ್ಯಾಕ್ಸ್ ಎಷ್ಟಾಗಿದೆ? ಮಜ್ಜಿಗೆ ಮೇಲೆ, ಹಾಲ್ ಮೇಲೆ, ಮಂಡಕ್ಕಿ ಮೇಲೆ, ಚುರ್ಮುರಿ ಮೇಲೆ, ಪೆನ್ಸಿಲ್ ಮೇಲೆ, ಪೆನ್ ಮೇಲೆ, ನೋಟ್ಬುಕ್ ಮೇಲೆ ರೈತರ ರಕ್ತ ಕುಡಿತಾ ಇದ್ದೀರಲ್ಲ ನರೇಂದ್ರ ಮೋದಿಜಿ. ಕರ್ನಾಟಕದಿಂದ ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಗೊತ್ತಾ? 1 ವರ್ಷಕ್ಕೆ 4.5 ಲಕ್ಷ ಕೋಟಿ. ಪ್ರತಿ ವರ್ಷ ಕರ್ನಾಟಕ ಒಂದರಿಂದಲೇನೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ತೆರಿಗೆ 4.5 ಲಕ್ಷ ಕೋಟಿ. ನಮ್ಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಈ ಸರ್ ಬಜೆಟ್ ನಲ್ಲಿ ಎಷ್ಟು ಹೇಳಿದ್ದಾರೆ ಗೊತ್ತಾ? ತೆರಿಗೆ ಪಾಲು 37,000 ಕೋಟಿ, ಸಹಾಯಧನ 13,000 ಕೋಟಿ, ಬರೀ 50,000 ಕೋಟಿ ಮಾತ್ರ ನಾವು ವಾಪಸ್ ಬರೋದು.